ರಸಾಯನವನ್ನ ತನ್ನ ಉಸಿರಿನಲ್ಲಿ ಹೊಂದಿರುವ ಶ್ರೀ ಸಂಸ್ಥಾನದವರು ಗುರುತಿಸಿ ಕರುಣಿಸುವ ಪರಮ ಧನ್ಯತೆಯ ಪ್ರಶಸ್ತಿ ಧನ್ಯ ಸೇವಕ ಪ್ರಶಸ್ತಿ. ಇದಕ್ಕೆ ದಿವಂಗತ ಬಿ ಆರ್ ಸುಬ್ರಹ್ಮಣ್ಯರವರು ಭಾಜನರಾಗಿದ್ದಾರೆ. ಚಾತುರ್ಮಾಸ್ಯ ಪ್ರಶಸ್ತಿ ನಿರ್ಮಲ ಭಾವ, ಸೇವಾ ಮನೋಭಾವ, ಕಾರ್ಯದಕ್ಷತೆ, ಕರ್ತವ್ಯ ಬದ್ಧತೆ, ನಿರಪೇಕ್ಷ ಬುದ್ಧಿಗಳಿಂದ ಶ್ರೀಮಠವನ್ನು, ಸಮಾಜವನ್ನು, ವೃತ್ತಿ ಪ್ರವೃತ್ತಿಗಳನ್ನು ಆದರ್ಶದ ಉತ್ತುಂಗಕ್ಕೆ ಕೊಂಡೊಯ್ದ ಶ್ರೀಮಠದ ಅಭಿಮಾನ ಹೆಮ್ಮೆಗೆ ಕಾರಣರಾದ ಶಿಷ್ಯ ಶ್ರೇಷ್ಠರಿಗೆ ಶ್ರೀ ಸಂಸ್ಥಾನದವರು ಅನುಗ್ರಹಿಸುವ ಪ್ರಶಸ್ತಿ ಚಾತುರ್ಮಾಸ್ಯ ಪ್ರಶಸ್ತಿ. ಶ್ರೀಯುತ ಮಂಜುನಾಥ್ ಕೃಷ್ಣ ಹೆಗ್ಡೆ ಕೋಜಳ್ಳಿಯವರು ಚಾತುರ್ಮಾಸ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರನ್ನ ವೇದಿಕೆಗೆ ಅತ್ಯಂತ ಪ್ರೀತಿ ಗೌರವದಿಂದ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅನವರತವು ಆನಂದಿಸಿಕೊಂಡು ಬಂದ ದೇವತಾ ನಿವಾಹಗಳ ಕೃಪಾನುಗ್ರಹವಾಗಿ ತಮ್ಮ ಅಂತರಂಗ ಪೂರ್ವಕವಾದ ವಾತ್ಸಲ್ಯ ದಾರಿಯನ್ನು ಹರಿಸಿ ಶ್ರೀ ಸಂಸ್ಥಾನದವರು ನೀಡುವ ಸಾಧಕ ತೃಪ್ತಿಯ ಪ್ರಶಸ್ತಿ ಚಾತುರ್ಮಾಸ್ಯ ಪ್ರಶಸ್ತಿ. ಇದಕ್ಕೆ ಶ್ರೀಯುತ ಮಂಜುನಾಥ್ ಕೃಷ್ಣ ಹೆಗ್ಡೆ ಕೂಜಳ್ಳಿಯವರು ಭಾಜನರಾಗಿದ್ದಾರೆ. ಇವರನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಮಠದ ನಾಲ್ಕು ಮಹೋನ್ನತ ಪ್ರಶಸ್ತಿಗಳನ್ನ ಈ ದಿನ ಶ್ರೀ ಸಂಸ್ಥಾನದವರು ಅನುಗ್ರಹಿಸ್ತಾ ಇದ್ದಾರೆ. ಪುರುಷೋತ್ತಮ ಪ್ರಶಸ್ತಿ ಪ್ರೊಫೆಸರ್ ಎಂಎಸ್ ಶಿವಕುಮಾರ್ ಅವರಿಗೆ ಸಲ್ತಾ ಇದೆ. ಅವರು ಹಾಗೂ ಅವರ ಮನೆಯವರಾದಂತಹ ಶ್ರೀಮತಿ ವಿಶಾಲಾಕ್ಷಿ ಶಿವಕುಮಾರ್ ಅವರು ಶ್ರೀ ಸಂಸ್ಥಾನದವರಿಂದ ಪರಮಾನುಗ್ರಹವನ್ನು ಪಡೆದುಕೊಳ್ಳಬೇಕು. ಪುರುಷೋತ್ತಮ ಪ್ರಶಸ್ತಿಗೆ ಪ್ರೊಫೆಸರ್ ಎಂಎಸ್ ಶಿವಕುಮಾರ್ ಅವರು ಭಾಜನರಾಗಿದ್ದಾರೆ. ನಿತ್ಯವೂ ಆರಾಧಿಸಲ್ಪಡುವ ಪರಮ ಪುರುಷನ ಮರ್ಯಾದಾ ಪುರುಷೋತ್ತಮನ ಹೆಸರಿನಲ್ಲಿ ನೀಡಲ್ಪಡುವಂತಹ ಪ್ರಶಸ್ತಿ ಇದು. ಶ್ರೀ ಸಂಸ್ಥಾನದವರು ಇದನ್ನ ಅನುಗ್ರಹಿಸ್ತಾ ಇದ್ದಾರೆ. ಮಡಿಕೇರಿ ಮಂಡ್ಯದಲ್ಲಿ ಶಾಲೆಗಳಲ್ಲಿ ಶಾಲಾ ಶಿಕ್ಷಣವನ್ನು ಪೂರೈಸಿ ಪ್ರಸ್ತುತ ಮೈಸೂರಿನಲ್ಲಿ ವಾಸವಾಗಿರುವಂತಹ ಪ್ರೊಫೆಸರ್ ಎಂಎಸ್ ಶಿವಕುಮಾರ್ ಮೂಟೇರಿ ಪಿ ಸುಬ್ರಾಯ್ ಮತ್ತು ಕಮಲಾ ದಂಪತಿಗಳ ಸುಪುತ್ರರು. 1972ರಲ್ಲಿ ಸುರತ್ಕಲ್ನಲ್ಲಿ ಕರ್ನಾಟಕ ಪ್ರಾದೇಶಿಕ ಇಂಜಿನಿಯರಿಂಗ್ ಕಾಲೇಜಿನಿಂದ ಮೈಸೂರು ವಿಶ್ವವಿದ್ಯಾಲಯದ ಇಸಿಇ ಶಾಖೆಯ ಮೊದಲ ಬ್ಯಾಚ್ ವಿದ್ಯಾರ್ಥಿಯಾಗಿ ಬಿಇ ಪದವಿಯನ್ನು ಪೂರ್ಣಗೊಳಿಸಿದವರು. ಮಂಡ್ಯದ ಪಿಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಇಸಿಇ ವಿಭಾಗದಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಇವರು ಮಹೋನ್ನತ ಸಾಧನೆಗಳನ್ನು ಗೈದವರು. ಸಿಎಂಆರ್ ವಿಶ್ವವಿದ್ಯಾಲಯ ಬೆಂಗಳೂರಿನ ಕುಲಪತಿಗಳಾಗಿ, ವಿಟಿಯು ಬೆಳಗಾವಿಯ ಮಾಜಿ ರಿಜಿಸ್ಟ್ರಾರ್ ಆಗಿ, ಮಾಜಿ ಪ್ರಾಂಶುಪಾಲರಾಗಿ ಮೈಸೂರಿನಲ್ಲಿ ಸೇವೆಯನ್ನು ಸಲ್ಲಿಸಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಿದ್ಯಾಪರಿಷತ್ನಲ್ಲಿ ಸಲಹೆಗಾರರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತದ್ದು. ಇವರು ಕೆನಡಾದ ಅಲ್ಬರ್ಟಾ ರಾಜ್ಯದಲ್ಲಿ ಶೈಕ್ಷಣಿಕ ಸಂವಾದಕ್ಕಾಗಿ ಸುಮಾರು 2 ತಿಂಗಳ ಅವಧಿಗೆ ವಿವಿಧ ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡುವ ಹಾಗೂ ಅನೇಕ ಕಾರ್ಯಗಳನ್ನು ಕೈಗೊಳ್ಳುವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅಲ್ಲಿಂದ ಪ್ರಶಸ್ತಿಯನ್ನು ಪಡೆದುಕೊಂಡವರು. ಸೆಪ್ಟೆಂಬರ್ 15, 1996ರಲ್ಲಿ ನಡೆದ 29ನೇ ಇಂಜಿನಿಯರಿಂಗ್ ದಿನಾಚರಣೆಯಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಮೈಸೂರು ಸ್ಥಳೀಯ ಕೇಂದ್ರದಿಂದ ಅತ್ಯುತ್ತಮ ಸೇವೆಯಲ್ಲಿರುವ ಇಂಜಿನಿಯರಿಂಗ್ ಶಿಕ್ಷಕ ಎಂಬ ಗೌರವವನ್ನು ಪಡೆದುಕೊಂಡವರು. ರಾಜ್ಯದ ತಾಂತ್ರಿಕ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿ ಇವರು ಗೌರವಿಸಲ್ಪಟ್ಟಂತವರು. ಕರ್ನಾಟಕ ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣದ ಪ್ರಗತಿಗೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಬೆಂಗಳೂರಿನ ಸುಂದರ ಪ್ರಕಾಶನದ ಪರವಾಗಿ 24 ನವೆಂಬರ್ 2007ರಂದು ಬೆಂಗಳೂರಿನ ರಾಜಭವನದಲ್ಲಿ ಗೌರವಾನ್ವಿತ ಕರ್ನಾಟಕದ ರಾಜ್ಯಪಾಲರಾದಂತಹ ಶ್ರೀಯುತ ಠಾಕೂರ್ಜಿ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ದೇಶದ ವಿದೇಶದ ಬೇರೆ ಬೇರೆ ಕಡೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಲ್ಲದೆ ಶ್ರೀಮಠದ ಬಹುದೊಡ್ಡ ಯೋಜನೆ, ಶ್ರೀ ಸಂಸ್ಥಾನದವರ ಬಹುದೊಡ್ಡ ಕನಸಿನ ಯೋಜನೆಯಾಗಿರ್ತಕ್ಕಂಥ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಬಹುದೊಡ್ಡ ಸೇವೆಯನ್ನು ಸಲ್ಲಿಸಿ ಧನ್ಯ ಸೇವಕರಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ವಿದ್ಯಾಪರಿಷತ್ಗೆ ಜೊತೆಗೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠನ ಎಲ್ಲ ಪ್ರಕ್ರಿಯೆಗಳಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಬಹುದೊಡ್ಡ ಸೇವೆಯನ್ನ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಇವರು ಸಲ್ಲಿಸಿರುವಂತದ್ದನ್ನ ನಾವಿಲ್ಲಿ ಗುರುತಿಸ್ತಾ ಇದ್ದೇವೆ. ವಿಶ್ವವಿದ್ಯಾಲಯ ಶಿಕ್ಷಣ ವ್ಯವಸ್ಥೆಯ ಅಧ್ಯಯನಕ್ಕಾಗಿ ರೋಟರಿ ಫೌಂಡೇಶನ್ ಸ್ಟಡಿ ಎಕ್ಸ್ಚೇಂಜ್ ಪ್ರೋಗ್ರಾಂ ಅಡಿಯಲ್ಲಿ 6 ವಾರಗಳ ಕಾಲ ಯುಕೆ ಮತ್ತು ಕೆನಡಾಕ್ಕೆ ಭೇಟಿ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮನ್ನ ಗುರುತಿಸಿಕೊಂಡವರು. ಸಾತ್ವಿಕ ಸ್ವಭಾವದ ಇವರು
विष्णुगुप्त विश्वविद्यापीठ बहु दोड्ड सेवेयन्न सल्लिस्ता इद्दारे विष्णुगुप्त विश्वविद्यापीठ शैक्षणिक प्रक्रियेगळु हागू इन्नितर चटुवटिकेगळिगे निरंतरवागि मार्गदर्शन माडुवंतवरु ಶ್ರೀರಾಮನ ಹೆಸರಿನಲ್ಲಿ ಮರ್ಯಾದ ಪುರುಷೋತ್ತಮನ ಹೆಸರಿನಲ್ಲಿ ನೀಡ್ತಾ ಇರತಕ್ಕಂತ ಪುರುಷೋತ್ತಮ ಪ್ರಶಸ್ತಿಯನ್ನ ಇವರು ಶ್ರೀ ಸಂಸ್ಥಾನದವರಿಂದ ಪಡೆದುಕೊಳ್ತಾ ಇದ್ದಾರೆ. ಶ್ರೀ ಸಂಸ್ಥಾನದವರು ಪುರುಷೋತ್ತಮ ಪ್ರಶಸ್ತಿಯನ್ನ ಇವರಿಗೆ ಅನುಗ್ರಹಿಸ್ತಾ ಇದ್ದಾರೆ. ಶ್ರೀರಾಮನ ಪ್ರಸಾದ ಅನುಗ್ರಹ ಶ್ರೀ ಸಂಸ್ಥಾನದವರ ಮಂತ್ರಾಕ್ಷತೆ ಸ್ಮರಣಿಕೆ ಫಲ ತಾಂಬೂಲ ಫಲಕಗಳ ಜೊತೆಗೆ ಪುರುಷೋತ್ತಮ ಪ್ರಶಸ್ತಿಯನ್ನು ಶ್ರೀ ಸಂಸ್ಥಾನದವರು ಅನುಗ್ರಹಿಸ್ತಾ ಇದ್ದಾರೆ. 36 ಸುವಸ್ತುಗಳಿಂದ ಸೇರಿದ ದಿವ್ಯ ಅನುಗ್ರಹವನ್ನು ಪ್ರೊಫೆಸರ್ ಎಂ ಎಸ್ ಶಿವಕುಮಾರ್ ದಂಪತಿಗಳು ಶ್ರೀ ಸಂಸ್ಥಾನದವರಿಂದ ಪಡೆದುಕೊಂಡಿದ್ದಾರೆ. ಇವರ ಬದುಕು ಅರಳಲಿ, ಬದುಕು ಬೆಳಗಲಿ ಎನ್ನುವುದನ್ನು ನಾವೆಲ್ಲ ಪ್ರಾರ್ಥಿಸುತ್ತೇವೆ. ಶ್ರೀ ಸಂಸ್ಥಾನದವರ ದಿವ್ಯ ಅನುಗ್ರಹದಿಂದ ಇವರ ಮುಂದಿನ ಬದುಕು ಪುರುಷೋತ್ತಮನಂತೆ ಸಮಾಜಕ್ಕೆ ಬೆಳಗಲಿ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಪ್ರೊಫೆಸರ್ ಎಂ ಎಸ್ ಶಿವಕುಮಾರ್ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಬೆನ್ನೆಲುಬಾಗಿ ಮಾರ್ಗದರ್ಶನವನ್ನ ಮಾಡ್ತಾ ಇರುವಂತವರು. ಅವರ ಸೇವೆ ಇದೇ ರೀತಿಯಾಗಿ ಮುಂದುವರಿತಾ ಇದೆ. ಅವರು ಈ ದಿನ ಪುರುಷೋತ್ತಮ ಪ್ರಶಸ್ತಿಯನ್ನ ಶ್ರೀ ಸಂಸ್ಥಾನದವರಿಂದ ಪಡೆದುಕೊಂಡಿದ್ದಾರೆ. ಶ್ರೀ ಸಂಸ್ಥಾನದವರು ಶ್ರೀಮಠದ ಆರಾಧ್ಯ ಮೂರ್ತಿಯ ಪ್ರಭು ಶ್ರೀರಾಮಚಂದ್ರನ ಹೆಸರಿನಲ್ಲಿ ಈ ಪ್ರಶಸ್ತಿಯ ಪರಮಾನುಗ್ರಹವನ್ನು ನೀಡಿದ್ದಾರೆ. ಸನಾತನೀಯ ಆದರ್ಶ ಸ್ತ್ರೀ ಸಂಕುಲಕ್ಕೆ ಎಲ್ಲರ ಮಾತೆಯಾಗಿ ಗುರುತಿಸಿಕೊಂಡ ಸೀತಾಮಾತೆಯ ಹೆಸರಿನಲ್ಲಿ ಶ್ರೀ ಸಂಸ್ಥಾನದವರು ಸಮಸ್ತ ಮಾತೃ ಸಂಕುಲವನ್ನೇ ಅನುಗ್ರಹಿಸುವ ಪರಮ ಪ್ರಶಸ್ತಿ ಶ್ರೀಮಾತಾ ಪ್ರಶಸ್ತಿಯನ್ನ ಶ್ರೀಮತಿ ಲಕ್ಷ್ಮಮ್ಮ ಬಂಗಲ್ಗೊಲ್ಲು ಅವರಿಗೆ ಅನುಗ್ರಹಿಸ್ತಾ ಇದ್ದಾರೆ. ಅವರು ಶ್ರೀ ಸಂಸ್ಥಾನದವರಿಂದ ಆಶೀರ್ವಾದವನ್ನ ಪ್ರಶಸ್ತಿಯನ್ನ ಪಡೆದುಕೊಳ್ಳಬೇಕು. ಇಡೀ ವಯಸ್ಸಿನಲ್ಲಿಯೂ ತಮ್ಮೆಲ್ಲ ಕಾಯಕದಲ್ಲಿ ನಿರಂತರವಾಗಿ ತೊಡಗಿಕೊಳ್ಳುವಂತಹ ಲಕ್ಷ್ಮಮ್ಮ ಅವರು ಹುಟ್ಟಿದ್ದು ಸಾಗರದ ಬರುವೆ ಸಂಪದಲ್ಲಿ. ಇವರ ತಂದೆಯವರ ಹೆಸರು ಶಂಕರ್ ಭಟ್ ಸಂಪ ಹಾಗೂ ತಾಯಿ ಶ್ರೀಮತಿ ಸಾವಿತ್ರಮ್ಮ. ಶ್ರೀತ ಶಂಕರ್ ಭಟ್ ಸಾವಿತ್ರಮ್ಮ ಇವರಿಗೆ ಒಟ್ಟು 5 ಜನ ಮಕ್ಕಳು. ಇವರಲ್ಲಿ ಲಕ್ಷ್ಮಮ್ಮ 4ನೆಯವರಾಗಿ ಜನ್ಮ ಪಡೆದರು. 1936 ಜನಿಸಿದ ಇವರು 1949 ಈಶ್ವರಯ್ಯ ಬಂಗಲ್ದಲ್ಲೂ ಅವರ ಕೈ ಹಿಡಿದು ಮುನ್ನಡೆದರು. ಇಬ್ಬರಿಗೆ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು ಸೀತಾರಾಮ ಮತ್ತು ಕೃಷ್ಣಮೂರ್ತಿ, 5 ಜನ ಮೊಮ್ಮಕ್ಕಳು, 3 ಮಿಮ್ಮಕ್ಕಳು. ಲಕ್ಷ್ಮಮ್ಮನವರ ಜೀವನದಲ್ಲಿ ಸದಾ ಕುಟುಂಬದ ಏಳಿಗೆಯ ಜೊತೆ ಜೊತೆಗೆ ಸಮಾಜದ ಏಳಿಗೆಗೆ ಹಲವಾರು ರೀತಿಯಲ್ಲಿ ತಮ್ಮಿಂದಾದ ಪರಿಶ್ರಮವನ್ನು ಇವರು ವಹಿಸಿದ್ರು. ಇವರು ಮಲೆನಾಡಿನಲ್ಲಿ ಸಿಗುವ ಸಸ್ಯಗಳು, ಬೇರು ಇತ್ಯಾದಿ ಗಿಡಮೂಲಿಕೆಗಳಿಂದ ರಾಸುಗಳಿಗೆ ಔಷಧೋಪಚಾರ ಮಾಡುವುದರ ಜೊತೆಗೆ ಮನುಷ್ಯರಿಗೆ ಬರುವಂತಹ ಸಹಜವಾದ ಅನಾರೋಗ್ಯಗಳಿಗೂ ಸಹ ಮನೆ ಮದ್ದು ಮಾಡುತ್ತಾರೆ. ಹುಲ್ಲು ಹುಳ ಹಾಗೂ ಮಕ್ಕಳಿಗೆ ಬರುವಂತಹ ಉಸಿರಾಟದ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿಗೆ ಔಷಧಗಳನ್ನು ನೀಡುತ್ತಾ ಬಂದಿರುವವರು ಲಕ್ಷ್ಮಮ್ಮನವರು. ಬಾಣಂತಿಯರಿಗೆ ಬಾಳಂತನದ ದೇಹವನ್ನ ಮಾಡಿ ಹಲವಾರು ಮಕ್ಕಳಿಗೆ ಔಷಧಿಯನ್ನ ನೀಡಿ ಆ ಮಕ್ಕಳ ಆರೋಗ್ಯ ಗುಣಪಡಿಸುವಿಕೆ ಇವರಿಗೆ ಕರಗತವಾಗಿ ದೇವದತ್ತವಾಗಿ ಬಂದಿರುವಂತದ್ದು. ಇವರೊಂದಿಗೆ ಹಲವಾರು ದೇವರ ಭಜನೆಗಳು ಇವರ ಜೊತೆ ಜೊತೆಗೆ ಇವರ ಕಂಠದಲ್ಲಿ ಬಂದಿರುವಂತದ್ದು. ರಾಮಾಯಣ ಮಹಾಭಾರತ ಇತ್ಯಾದಿ ಪುರಾಣ ಗ್ರಂಥಗಳ ಬಗ್ಗೆ ಹಾಡಿನ ರೂಪದಲ್ಲಿ ಹೇಳಬಲ್ಲ ಲಕ್ಷ್ಮಮ್ಮ ನಮ್ಮೆಲ್ಲರಿಗೆ ಆದರ್ಶರಾಗಿ ನಿಲ್ಲುತ್ತಾರೆ. ಕೈತೋಟದಲ್ಲಿ ಗಿಡಗಳನ್ನು ಬೆಳೆಸುವ ಜೊತೆಗೆ ರಾಮಾಯಣ ಮಹಾಭಾರತದ ಪುರಾಣ ಗ್ರಂಥಗಳನ್ನ ಗೀತೆಯ ರೂಪದಲ್ಲಿ ಹಾಡಿ ನಮ್ಮೆಲ್ಲರನ್ನ ಮುದಗೊಳಿಸುವ ಲಕ್ಷ್ಮಮ್ಮ
श्रीमाता प्रशस्ति के भाजन श्री संस्थान परमानुग्रह परमोन्नत वात्सल्य प्रशस्ति श्रीमाता प्रशस्तिया श्री संस्थान अनुग्रहिस्ता लक्ष्मम्मा बंगलगुल्लू स्वीक सुवस्तु जो रामप्रसाद फलक श्री संस्थान आशीर्वाद सेरी श्रीमाता प्रशस्तिया श्रीमती लक्ष्मम्मा बंगलगुल्लू श्री संस्थान अनुग्रहिस्ता धन्यत क्षण के नावेल साक्षी आगता है गो सेवे जनर सेवे कुटुंबद सेवे जो अनारोग्य बल्ल मे औषधव हसन लक्ष्मण बसन नावे प्रार्थसोण श्रीमाता प्रशस्ति के भाजन श्रीमती लक्ष्मण बंगलगल श्रीमती लक्ष्मण बंगलगल्लू कुटुंबद सदस्य नमेल बदकु श्री संस्थान दिव्यानुग्रहदली नावे प्रार्थिसते प्रशस्ति से पद नम तले बंद आंजनेय आंजनेयन सेवे जीवन मुड़पाट आंजनेयन श्रीमठद दिव्य प्रशस्ति अनवरत श्रीमठद परिसर नमेलरन्न हरसुव प्रभु श्रीरामन सेवक आंजनेयन धन्य सेवक प्रशस्ति दिवंगत बी आर सुब्रमण्य सलता है मरणोत्तर प्रशस्ति सलता है बलवे रामकृष्णय्य सुब्रमण्य दिवंगत बी आर सुब्रमण्य पुत्र सुजित मडदी शांतान मंदिगिदारे समाज सेवेगागि श्रीमठद सेवेगागि तम्मन्न तोडगिसिकोंडंतह श्रीयुत बलवे रामकृष्णय्य सुब्रमण्य सेवे धन्यते ग्राम विकास केंद्र हेबिगे अध्यक्षर रंग मंदिर निर्माण ऊरी आदाय अनेक विधद कार्यक्रम कैगढ़ समाज सेवेली तमिक सरकार योजने सर्वतोमुखवागू बरते चिंतने सद्विनियोग कार्य निरंतर इपत वर्ष बंद गोपाल कृष्ण देवस्थान इधर शिलान्यास कल्पने कट्टड निर्माण पूर्ण जवाबदारी वह श्रीयुत बरवे रामकृष्णय्य सुब्रमण्य ग्राम पंचायत तुमरिया पंचायत सदस्य सरकार योजने सर्वतोमुखवागू दरिये प्राथमिक सहकारी संघ तुमरी निर्देशक हद वर्ष समाज सेवेली तक प्रगतिपर रैतर ऐलक्की कालु मेणसु वेनिला बाळे इत्यादि बेळेगळन्नु बेळेदु इलाखेय निर्देशकरिंद श्लाघनेयन्न पडेदुकोंडिरुवंतद्दु श्रीमठद गोशालेयल्लि निर्वहणा समितिय अध्यक्षरागि चंद्रमौळेश्वर देवालयद समितियल्लि इवरु अनवरतवू सेवेयन्न सलिसि धन्यतेयन्न पडेदवरु सेवेयल्लिये धन्यतेयन्न पडेदंत दिवंगत बरुवे रामकृष्णय्य सुब्रमण्यरवरिगे मरणोत्तर धन्य सेवक ಪ್ರಶಸ್ತಿಯನ್ನ ಶ್ರೀ ಸಂಸ್ಥಾನದವರು ಅನುಗ್ರಹಿಸ್ತಾ ಇದ್ದಾರೆ ಸೇವೆ ಎಂಬ ಪದ ನಮ್ಮ ತಲೆಗೆ ಬಂದೊಡನೆ ಕಾಣುವ ಮತ್ತೊಂದು ಪದ ಆಂಜನೇಯ ಆಂಜನೇಯನ ಹೆಸರಿನಲ್ಲಿ ಶ್ರೀರಾಮಚಂದ್ರನ ಪದತಲದಲ್ಲಿ ಸಮರ್ಪಿತವಾದ ಕೃತಾರ್ಥತೆಯನ್ನು ಅನುಭವಿಸಿದ ಆಂಜನೇಯನ ಹೆಸರಿನಲ್ಲಿ ಚಿರಂಜೀವಿ ಪದವನ್ನು ನಮ್ಮೆಲ್ಲರಿಗೆ ಪರಿಚಯಿಸಿದ ಭರತ ವರ್ಷಕ್ಕೆ ನೀಡಿದ ಲೋಕೋತ್ತರ ಕೀರ್ತಿ ಗೌರವಗಳಿಗೆ ಭಾಜನರಾದ ಆಂಜನೇಯನ ಹೆಸರಿನಲ್ಲಿ ಕೊಡಮಾಡುವ ಧನ್ಯ ಸೇವಕ ಪ್ರಶಸ್ತಿಯನ್ನ ಶ್ರೀ ಸಂಸ್ಥಾನದವರು ಶ್ರೀಯುತ ಬರುವೆ ರಾಮಕೃಷ್ಣಯ್ಯ ಸುಬ್ರಹ್ಮಣ್ಯ ಅವರಿಗೆ ಮರಣೋತ್ತರವಾಗಿ ಅನುಗ್ರಹಿಸ್ತಾ ಇದ್ದಾರೆ ಅವರ ಕುಟುಂಬದ ಸದಸ್ಯರು ಪ್ರಶಸ್ತಿಯನ್ನ ಪಡೆದುಕೊಳ್ಳುತ್ತಿದ್ದಾರೆ
चतुर्मास्य प्रशस्ति निर्मल भाव सेवा मनोभाव कार्यदक्षते कर्तव्य बद्धते निरपेक्ष बुद्धिगळिंद श्रीमठवन्नु समाजवन्नु वृत्ति प्रवृत्तिगळिंदलू आदर्शद उत्तुंगक्के कोंडोय्दु श्रीमठद अभिमान हेग्गळिकेगे कारणरद शिष्य श्रेष्ठरिगे श्री संस्थानदवरु अनवरतवू आराधिसिकोंडु बंद देवता सन्निधिगळल्लि कृपानुग्रहवागि तम्म अंतरंगद तम अंतरंग पूर्वकवागि वात्सल्य धारेयन्न हरिसि नीडुव साधक तृप्तिय प्रशस्ति चातुर्मास्य प्रशस्ति श्रीयुत मंजुनाथ कृष्ण हेगडे कूजंडी चातुर्मास्य प्रशस्ति के भाजनरागिद्दारे श्री संस्थान दिव्य अनुग्रहवन्न पड़ेदुकोळ्ळबेकागि प्रार्थिसुत्ता इद्देवे हिरिय प्राथमिक शाले कूजंडियल्लि प्राथमिक शिक्षणवन्न कैगोंड कृष्ण हेगडे मत्तु गिरिजा हेगडे दंपतिगळ पुत्र श्रीयुत मंजुनाथ कृष्ण हेगडे कुमटा तालूकिन कूजंडी गुरुप्रसाद प्रौढशाले मल्लापुरदल्लि शिक्षणवन्न मुगिसि एवि बाळिग कॉलेजिनल्लि बीएससी पदवीन पड़े यूनिवर्सिटी लॉ कॉलेज धारवाड़ी कानून शिक्षण पड़े नुमटा तेज सलहेगार वृत्ति जीवन प्रारंभ होनावर तालूक हिरेमंगिया शिव हेगडे पुत्री वीणा विवाह हूर एवं विवाह आनंद अश्विनी इबर मकल जो तुम्बु जीवन नडसता कूजंडिया मने के श्री संस्थान चिंत सदर्भ श्री संस्थान श्रीमठ संपर्क अनवरत श्रीमठ सेवेलिक श्री गुरु आदेश चंदावर मिर्जान सीमा अध्यक्षर सेवेदार केकान मठद सेवा समिति अध्यक्षर सविद इपत् निरंतर मठद सेवा समिति अध्यक्षर सेवेन सलो गोकर्ण महाबलेश्वर देवस्थान सरकार मठ के बंद गुरु प्रतिनिधिया गोकर्ण सेवेन सलो अशोक सेवेन सलो के चातुर्मास्य सेवा समिति अध्यक्षर अशोक चातुर्मास्य सेवा समिति अध्यक्षर सेवेन सलो उत्तर कन्ड प्रांत परिषत् अध्यक्षर सविद सेवेन सलि धन्यत पड़ा आड़ कंड उत्तर कन्ड संचालक सेवेन सल्ता श्रीयुत मंजुनाथ कृष्ण हेगडे इवर श्री संस्थान चातुर्मास्य प्रशस्तिया स्वीक वात्सल्य धारेयन्न हरिसि श्री संस्थान साधक तृप्तिया प्रशस्तिया श्रीयुत मंजुनाथ कृष्ण हेगडे अनुग्रहिसुत्ता मंजुनाथ कृष्ण हेगडे कुटुंबद सदस्यरु ई संदर्भदल्लि हाजरिरबेकु चातुर्मास्य प्रशस्तिगे श्रीयुत मंजुनाथ कृष्ण हेगडे पूजेयलि इवरु भाजनरागिद्दारे पांडित्य पुरस्कार शंकर किंकर पुरस्कार सेरी ओट्टु आरु प्रशस्ति श्री संस्थान अनुग्रह पूर्वक दोरेता पुरुषोत्तम प्रशस्ति श्रीमाता प्रशस्ति धन्य सेवक प्रशस्ति चातुर्मास्य प्रशस्ति श्री संस्थान अनुग्रह रूप विविध साधक सू
ಶ್ರೀರಾಮ ಸಾಮ್ರಾಜ್ಯದಲ್ಲಿ ಮಹೋನ್ನತ ಗಣತರದ ಪರಮಾನುಗ್ರಹವನ್ನು ಪಡೆದಂತಹ ಎಲ್ಲ ಸಾಧಕರಿಗೆ ವಂದನೆಗಳನ್ನು ಅಭಿನಂದನೆಗಳನ್ನು ಹೇಳ್ತಾ ಇದೇ ಸಂದರ್ಭದಲ್ಲಿ ವಿಶ್ವಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಹಾಗೂ ಶ್ರೀಮಠದ ಅನೇಕ ಯೋಜನೆಗಳಿಗೆ ಗುರುತರದ ಗುರು ಸೇವೆಗೆ ದಾನಿಗಳನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ಕೆ ಹಿಂದೆ ಇದೇ ಸ್ಥಳದಲ್ಲಿ ಅಶೋಕೆಯ ಬೇರೆ ಬೇರೆ ಪರಿಸರದಲ್ಲಿ ನಡೆದಿರುವಂತದ್ದು. ಪ್ರೊಫೆಸರ್ ಎಂಎಸ್ ಶಿವಕುಮಾರ್ ಅವರು ಸಹ ಬಹುದೊಡ್ಡ ದಾನಿಗಳಾಗಿ ಶ್ರೀಮಠದ ಜೊತೆಗೆ ಇದ್ದು ದಾನಮಾನದ ಗೌರವಕ್ಕೆ ಭಾಜನರಾದಂತವರು. ಅವರು ಶ್ರೀ ಸಂಸ್ಥಾನದವರಿಂದ ದಾನಮಾನದ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಶ್ರೀಮಠದ ವಿವಿಧ ಯೋಜನೆಗಳಿಗೆ ಬಹುದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ನೀಡುತ್ತಾ ಶ್ರೀಮಠದ ಯೋಜನೆಗಳಿಗೆ ಸಂಪನ್ಮೂಲವನ್ನು ಧಾರೆಯಿಂದ ಬಂದವರು ಶ್ರೀಯುತ ಪ್ರೊಫೆಸರ್ ಎಂಎಸ್ ಶಿವಕುಮಾರ್ ಅವರು. ಶ್ರೀ ಸಂಸ್ಥಾನದವರಿಂದ ದಾನಮಾನದ ಅನುಗ್ರಹವನ್ನು ಅವರು ಪಡೆದುಕೊಳ್ತಾ ಇದ್ದಾರೆ. ತಮ್ಮ ಜ್ಞಾನ ಧಾರೆಯ ಮೂಲಕ ಜೊತೆಗೆ ಸಂಪತ್ತಿನ ಧಾರೆಯನ್ನ ಶ್ರೀಮಠದ ಯೋಜನೆಗೆ ನೀಡುವುದರ ಮೂಲಕ ಪ್ರೊಫೆಸರ್ ಎಂಎಸ್ ಶಿವಕುಮಾರ್ ಧನ್ಯತೆಯನ್ನ ಅನುಭವಿಸ್ತಾ ಇದ್ದಾರೆ. ಶ್ರೀ ಸಂಸ್ಥಾನದವರಿಂದ ಪರಮಾನುಗ್ರಹವನ್ನು ಪಡೆದುಕೊಳ್ತಾ ಇದ್ದಾರೆ. ವೇದ ರಾಷ್ಟ್ರಭೀತಿಯೊಂದಿಗೆ ಕಾರ್ಯಕ್ರಮ ಸುಸಂಪನ್ನಗೊಳ್ತಾ ಇದೆ. ಶ್ರೀಮಠದ ಶಾಸ್ತ್ರಿಗಳು ವೇದಮೂರ್ತಿ ಸುಬ್ರಾಯ ಶಂಕರ್ ಭಟ್
अग्निहोत्री कर्तक श्रीमठद शास्त्र वेद राष्ट्र गीत शास्त्र बड़गद वेद राष्ट्र गीत कार्यक्रम संपन्नगोळिसिद्दारे कर जोड़ी वेद राष्ट्र गीत गीत कार्यक्रम सुसंपन्नगोळिसोण राजन्यमिषव्यशो रो महारथो जायता दोग्ध्रेधेनुर्वोढा नग्वा नाशुस्तप्तिः पुरंधिर्योष कृष्णोरथेष्टास्तभेयो युवास्य यजमानस्य वीरो जायता निकामेन पर्जन्यो वर्धत फलिन्यो न ओढतयः पच्यन्त योगक्षेमो नः कल्पताम् ॐ शान्तिः शान्तिः।